ಭಗವಂತ ಪ್ರಾಂಶುಪಾಲರೇ, ಹಾಗೂ ನನ್ನ ನೆಚ್ಚಿನ ಗುರುಗಳೇ, ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಹೆಸರು SSKV 4ನೇ ತರಗತಿ. ನಮ್ಮ ಶಾಲೆ ಹೆಸರು ನ್ಯೂಟನ್ ಗ್ರಾಮರ್ ಶಾಲೆ. ನಮ್ಮ ಊರು ಚಿಕ್ಕಬಳ್ಳಾಪುರ. ಇಂದು ನಮ್ಮ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ 152ನೇ ಜನ್ಮ ದಿನಾಚರಣೆ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 117ನೇ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈಗ ನಾನು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತನಾಡುತ್ತೇನೆ. ಮಹಾತ್ಮ ಗಾಂಧೀಜಿಯವರು 1869ರಲ್ಲಿ ಅಕ್ಟೋಬರ್ 2ರಂದು ಗುಜರಾತ್ನ ಪೋರ್ಬಂದರ್ನಲ್ಲಿ ಜನಿಸಿದರು. ಇವರ ಬಾಲ್ಯದ ಹೆಸರು ಮೋಹನ್ದಾಸ್ ಕರ್ಮಚಂದ ಗಾಂಧಿ. ಇವರ ತಂದೆಯ ಹೆಸರು ಕರ್ಮಚಂದ ಗಾಂಧಿ. ಇವರ ತಾಯಿಯ ಹೆಸರು ಪುತಲಿ ಬಾಯ್. ಇವರ ಹೆಂಡತಿಯ ಹೆಸರು ಕಸ್ತೂರಿ ಬಾರವರು. ಒಂದು ದಿನ ಶಾಲೆಗೆ ಇನ್ಸ್ಪೆಕ್ಟರ್ ಬಂದಿದ್ದರು. 5 ಪದಗಳನ್ನು ಉತ್ತಲೇಖನ ಹೇಳಿದರು. ಕೆಟಲ್ ಎಂಬ ಪದವನ್ನು ತಪ್ಪು ಬರೆದಿದ್ದರು. ಗುರುಗಳು ಪಕ್ಕದಲ್ಲಿ ನೋಡಿಕೊಂಡು ಬರಿ, ಪಕ್ಕದಲ್ಲಿ ನೋಡಿಕೊಂಡು ಬರಿ ಎಂದು ಸನ್ನೆ ಮಾಡುತ್ತಾರೆ. ಮಹಾತ್ಮ ಗಾಂಧೀಜಿಯವರು ಪಕ್ಕದಲ್ಲಿ ನೋಡಿಕೊಂಡು ಬರೀಲಿಲ್ಲ. ಇನ್ಸ್ಪೆಕ್ಟರ್ ಹೊರಟಿಯಾದ ಮೇಲೆ ಗುರುಗಳು ಯಾಕೆ ನೀನು ಪಕ್ಕದಲ್ಲಿ ನೋಡಿಕೊಂಡು ಬರೀಲಿಲ್ಲ ಎಂದು ಕೇಳುತ್ತಾರೆ. ಮಹಾತ್ಮ ಗಾಂಧೀಜಿಯವರು ಪಕ್ಕದಲ್ಲಿ ನೋಡಿಕೊಂಡು ಬರೆದರೆ ಮುಂದೆಯೂ ಕೂಡ ಪಕ್ಕದಲ್ಲಿ ನೋಡಿಕೊಂಡು ಬರಿಬೇಕಾಗುತ್ತೆ ಎಂದು ಹೇಳಿದರು. ಗುರುಗಳಿಗೆ ತುಂಬಾ ಖುಷಿಯಾಯಿತು. ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿದರು. ಶ್ರವಣ ಕುಮಾರನ ಪಿತೃಭಕ್ತಿಯನ್ನು ನೋಡಿದರು. ಸತ್ಯ ಪ್ರೀತಿ ಅಹಿಂಸೆ ಗುಣಗಳನ್ನು ಕಲಿತುಕೊಂಡರು. ಇವರ ತಾಯಿಯಿಂದ ಉಪವಾಸ ಭಜನೆಗಳನ್ನು ಕಲಿತುಕೊಂಡರು. ನ್ಯಾಯವಾದಿಯಾಗಲು ಲಂಡನ್ಗೆ ಹೋದರು. ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು. ದಕ್ಷಿಣ ಆಫ್ರಿಕಕ್ಕೆ ಹೋಗಿ ನಾಗರಿಕ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿದರು. ಭಾರತಕ್ಕೆ ಮರಳಿ ಬಂದು ಉಪ್ಪಿನ ಸತ್ಯಾಗ್ರಹ, ಚಳೆದ್ರಾವ್ ಚಳವಳಿ, ಅಸಹಕಾರ ಚಳವಳಿ ಮಾಡುವುದಿಲ್ಲವೇ ಮಾಡಿ ಎಲ್ಲಾ ಚಳವಳಿಗಳನ್ನು ತಿಳಿದುಕೊಳ್ಳುತ್ತಾರೆ. ಜೈಲಿನ ಅನುಭವಿಸುತ್ತಾರೆ. ಲಾಠಿ ಏಟುಗಳನ್ನು ತಿಂದುತ್ತಾರೆ. ಸ್ವಾತಂತ್ರ್ಯವನ್ನು ತಂದುಕೊಳ್ಳುತ್ತಾರೆ. 1948ರಲ್ಲಿ ಜನವರಿ 30ರಂದು ನಾಥೋರಾಮ್ ಗೂಡ್ಸೆ ಎಂಬವರು ಗುಂಡಿಕ್ಕಿ ಕೊಲ್ಲುತ್ತಾರೆ. ಇವರು ಸಾಯುವಾಗ ಹೇ ರಾಮ್ ಹೇ ರಾಮ್ ಎಂದು ಪ್ರಾಣ ಬಿಡುತ್ತಾರೆ. ಇವರನ್ನು ಬಾಪೂಜಿ ಮಹಾತ್ಮ ಎಂದು ಕರೆಯುತ್ತಾರೆ. ಇವರಿಗೆ ಭಜನೆ ಎಂದರೆ ತುಂಬಾ ಇಷ್ಟ. ನಾನು 4 ಸಾಲುಗಳನ್ನು ಹೇಳುತ್ತೇನೆ. ರಾಘಪತಿ ರಾಘ